Okay, okay. Okay, okay. Okay, okay. Okay, okay. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಹಿರಿಮೆ ಗರಿಮೆಗಳ ಕಿರೀಟಕ್ಕೆ ಹಲವು ಗರಿಗಳು. ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ, ಮೈಸೂರು ಶ್ರೀಗಂಧದೆಣ್ಣೆ, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಪಾಕು, ಇವುಗಳ ಸಾಲಿಗೆ ಸೇರಲೇಬೇಕಾದ ಇನ್ನೊಂದು ಹೆಸರು ಮೈಸೂರು ವಿಶ್ವವಿದ್ಯಾನಿಲಯ. ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಅರಸರು. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರ ದಿವಾನರು. ಅವರ ದೂರದರ್ಶಿತ್ವದ ಫಲವಾಗಿ ಸಂಸ್ಥಾನಗಳ ಪೈಕಿ ದೇಶದಲ್ಲೇ ಮೊದಲನೆಯದಾಗಿ ಆರಂಭಗೊಂಡ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಈಗ 100ರ ಹರೆಯ. 10 ದಶಕಗಳ ಸಾರ್ಥಕ ಸೇವೆ ಸಲ್ಲಿಸಿದ ಹಿರಿಮೆ ರಾಜ್ಯದ ಇತರ ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಮಾತೃಸ್ವರೂಪಿಯಾಗಿ ನಿಂತ ಹೆಮ್ಮೆ. ಕರ್ನಾಟಕದ ಉಚ್ಚ ಶಿಕ್ಷಣ ಕ್ಷೇತ್ರದ ಧ್ರುವತಾರೆ ಎಂಬ ಹೆಗ್ಗಳಿಕೆ. ಈವರೆಗೆ ಲಕ್ಷ ಲಕ್ಷ ಸಂಖ್ಯೆಯ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿದ ಕೀರ್ತಿ. ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಆಡುಂಬಲ. ಕರ್ನಾಟಕದ ಉಚ್ಚ ಶಿಕ್ಷಣದ ತವರೆಂಬಂತೆ ಕಳೆದ 100 ವರ್ಷಗಳಲ್ಲಿ ಬೃಹತ್ತಾಗಿ ಬೆಳೆದ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ 2015-16 ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಶತಮಾನದ ವರ್ಷ. ಅದನ್ನು ಚಿರಸ್ಥಾಯಿಯಾಗಿಸಿದ್ದು ಶತಮಾನೋತ್ಸವದ ಗೀತೆ. ಮಾನಸ ಗಂಗೆಯೇ ಮೈಸೂರು ವಿಶ್ವವಿದ್ಯಾನಿಲಯ ಶತಮಾನೋತ್ಸವ ಉದ್ಘಾಟಿಸಲು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರೇ ಆಗಮಿಸಿದ್ದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸಿದ ಪ್ರಸಂಗ. ಆ ದಿನ ವಿಶ್ವವಿದ್ಯಾನಿಲಯದ ಚರಿತ್ರೆಯಲ್ಲಿ ಮರೆಯಲಾಗದ ದಿನ. ಮೈಸೂರು ವಿಶ್ವವಿದ್ಯಾನಿಲಯ ಚರಿತ್ರೆಯನ್ನು ದಾಖಲಿಸುವ ಪುಸ್ತಕ ಬಿಡುಗಡೆ, ನಿವೃತ್ತ ಕುಲಪತಿಗಳಿಗೆ ಸನ್ಮಾನ ಮುಂತಾದವು 1 ವರ್ಷ ಕಾಲ ನಡೆಯಲಿದ್ದ ಶತಮಾನೋತ್ಸವದ ಉದ್ಘಾಟನೆಯ ವಿಶೇಷವಾಗಿದ್ದವು. ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಕಿರೀಟಪ್ರಾಯವಾಗಿ ನಡೆದುದು 103ನೇ ಭಾರತೀಯ ವಿಜ್ಞಾನ ಸಮ್ಮೇಳನ. ಅದೊಂದು ಅಭೂತಪೂರ್ವ ಸಮ್ಮೇಳನ. ಹಿಂದಿನಿಂದಲೂ ಅದನ್ನು ಉದ್ಘಾಟಿಸುವವರು ರಾಷ್ಟ್ರದ ಪ್ರಧಾನಿಯೇ ಆಗಿರುವುದರಿಂದ ಅದಕ್ಕೆ ಎಲ್ಲಿಲ್ಲದ ಮಹತ್ವ. ಜನವರಿ 3ರಿಂದ 8ರವರೆಗೆ ದೇಶ ವಿದೇಶಗಳಿಂದ ಬಂದ ವಿಜ್ಞಾನಿಗಳು, 15,000 ಪ್ರತಿನಿಧಿಗಳು, 100ಕ್ಕೂ ಮಿಕ್ಕು ಮಾಧ್ಯಮ ಪ್ರತಿನಿಧಿಗಳು, 1 ವಾರ ಗಂಗೋತ್ರಿಯಲ್ಲಿ ಸಂಭ್ರಮವೋ ಸಂಭ್ರಮ. 9ನೇ ಅಕ್ಕ ಕನ್ನಡ ವಿಶ್ವ ಸಮ್ಮೇಳನದಲ್ಲಿ ಭಾಗವಹಿಸುವ ಎಲ್ಲ ಕನ್ನಡ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮೈಸೂರು ವಿಶ್ವವಿದ್ಯಾಲಯದ 100 ವರ್ಷದ ಶತಮಾನೋತ್ಸವ ಸಂಭ್ರಮದ ಆಚರಣೆ ಕೂಡ ನಮ್ಮ ಎಲ್ಲ ಕನ್ನಡರಿಗೆ ಸೇರಬೇಕಾದದ್ದು. ಒಂದು ಒಳ್ಳೆಯ ಮಹತ್ವದ ಕಾರ್ಯಕ್ಕೆ ಮೈಸೂರು ವಿಶ್ವವಿದ್ಯಾಲಯ ಕೂಡ ಒಡಗೂಡಿ ನಡೆಯುವ ಈ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕನ್ನಡಿಗರನ್ನು ಮತ್ತೊಂದು ಸಾರಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದ ಪ್ರಕಾರ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನೋದನ್ನು ನಾವು ಬಳಕೆ ಮಾಡ್ಕೋಬೇಕು, ಅದನ್ನು ಅಕ್ಷರಶಃ ಸತ್ಯಗೊಳಿಸಬೇಕು. ಇದು ಕನ್ನಡಿಗರ ಮೇಲಿರ್ತಕ್ಕಂಥ ಜವಾಬ್ದಾರಿ ಅಂತ ಹೇಳಿ ನಾನು ಭಾಳ ಸಂತಸದಿಂದ ಮೈಸೂರು ವಿಶ್ವವಿದ್ಯಾಲಯದ ಪ್ರತಿನಿಧಿಯಾಗಿ ನಿಮಗೆ ಶುಭಕಾಮನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜನವರಿ 3, 2016 ವಿಶ್ವವಿದ್ಯಾನಿಲಯದ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟ ದಿನ. ಪ್ರಧಾನಿ ನರೇಂದ್ರ ಮೋದಿ ಮಾನಸ ಗಂಗೋತ್ರಿಯಲ್ಲಿ ಇದಕ್ಕಾಗಿಯೇ ಸಿದ್ಧಗೊಂಡಿದ್ದ ಆಂಫಿಥಿಯೇಟರ್ನಲ್ಲಿ 103ನೇ ರಾಷ್ಟ್ರೀಯ ವಿಜ್ಞಾನ ಸಮಾವೇಶವನ್ನು ಉದ್ಘಾಟಿಸಿದರು. ಘನತೆ ವೆತ್ತ ರಾಜ್ಯಪಾಲ ವಾಜುಭಾಯಿ ರೂಢಭಾಯಿ ವಾಲಾ, ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಭಾರತರತ್ನ ಸಿ ಎನ್ ಆರ್ ರಾವ್ ಮುಂತಾಗಿ
ವಿಶಾಲ ವೇದಿಕೆಯಲ್ಲಿ ಖ್ಯಾತಿವೆತ್ತ ವ್ಯಕ್ತಿಗಳ ಸಮೂಹವೇ ಸೇರಿತ್ತು. ಶತಮಾನೋತ್ಸವ ಉಪನ್ಯಾಸ ಮಾಲಿಕೆ ಮೈಸೂರು ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡ ಶತಮಾನೋತ್ಸವ ಸಂಭ್ರಮದ ಪ್ರಮುಖ ಭಾಗ. ಹೀಗೆ ವರ್ಷದುದ್ದಕ್ಕೂ ಹತ್ತು ಹಲವು ಚಟುವಟಿಕೆಗಳಿಗೆ ವೇದಿಕೆಯಾದ ಮೈಸೂರು ವಿಶ್ವವಿದ್ಯಾನಿಲಯ ಶತಮಾನೋತ್ಸವಕ್ಕೆ ಜುಲೈ 22, 2016 ವರ್ಣರಂಜಿತ ತೆರೆ ಎಳೆದವರು ಭಾರತದ ಉಪರಾಷ್ಟ್ರಪತಿ ಮೊಹಮ್ಮದ್ ಹಮೀದ್ ಅನ್ಸಾರಿಯವರು. ವಿಶೇಷವೆಂದರೆ 100 ವರ್ಷದ ಕೆಳಗೆ ಇದೇ ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವವಿದ್ಯಾನಿಲಯ ಅಸ್ತಿತ್ವಕ್ಕೆ ತರುವ ಆದೇಶಕ್ಕೆ ಸಹಿ ಹಾಕಿದ್ದರು. ರಾಜ್ಯಪಾಲರು, ಮಾಜಿ ಪ್ರಧಾನಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಅಧ್ಯಕ್ಷರು, ಸಮಕುಲಾಧಿಪತಿಗಳು, ಜಿಲ್ಲಾ ಮಂತ್ರಿಗಳು ಸೇರಿ ಘನತೆವೆತ್ತ ಅತಿಥಿ ಅಭ್ಯಾಗತರು ಸೇರಿದ್ದ ಸಮಾರಂಭದಲ್ಲಿ ಪ್ರೊಫೆಸರ್ ಎ.ಎಸ್. ಕಿರಣ್ ಕುಮಾರ್, ಶ್ರೀ ಗೋಪಾಲಕೃಷ್ಣ ಗಾಂಧಿ ಮತ್ತು ಪ್ರೊಫೆಸರ್ ಎಚ್. ಶರತ್ಚಂದ್ರ ಅವರುಗಳಿಗೆ ಭಾರತರತ್ನ ಶತಮಾನೋತ್ಸವ ಪುರಸ್ಕಾರಗಳನ್ನು ಉಪರಾಷ್ಟ್ರಪತಿಗಳು ಪ್ರದಾನ ಮಾಡಿದರು. 5 ದಿನಗಳ ವರ್ಣರಂಜಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರೋಪ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿದ್ದವು. ಶತಮಾನೋತ್ಸವದ ಜವಾಬ್ದಾರಿ ಒಂದು ಅತ್ಯಪೂರ್ವ ಅವಕಾಶ. ಕುಲಪತಿಗಳಾದ ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ಅವರು ಈ ಅವಕಾಶ ಪಡೆದ ಪುಣ್ಯವಂತರು. ಅವರು 100 ವರ್ಷ ಪೂರೈಸಿದ ವಿಶ್ವವಿದ್ಯಾನಿಲಯದ ಚರಿತ್ರೆ ಚಿರಸ್ಥಾಯಿಯಾಗಿ ಉಳಿಯುವಂತೆ ಹಲವು 10 ಕಾರ್ಯಕ್ರಮಗಳನ್ನು ಕೈಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ವಿಶ್ವವಿದ್ಯಾನಿಲಯ ಇರುವವರೆಗೂ ಪ್ರೊಫೆಸರ್ ರಂಗಪ್ಪನವರ ಹೆಸರು ಹಸಿರಾಗಿರುತ್ತದೆ. ಅಮೆರಿಕದ ಅಕ್ಕ ಸಮ್ಮೇಳನಕ್ಕೂ ಮೈಸೂರು ವಿಶ್ವವಿದ್ಯಾನಿಲಯ ಶತಮಾನೋತ್ಸವದ ನಂಟು ಬೆಳೆದಿರುವುದು ಇನ್ನೊಂದು ಚರಿತ್ರೆಗೆ ನಾಂದಿಯಾದ ಪ್ರಸಂಗ. ಸಂಧಿಯ ಕಡಲೇ